ಮೋದಿ ಟೀಕಿಸಿದ ಚೀನಾ ತೈವಾನ್ ತಿರುಗೇಟು ಪ್ರಧಾನಮಂತ್ರಿಯಾಗಿ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಕ್ಕೆ ಭಾರತೀಯರು ಮಾತ್ರವಲ್ಲದೆ ದೇಶ ವಿದೇಶದಿಂದಲೂ ಕೂಡ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಮೋದಿ ಹೆದರೋದಿಲ್ಲ ಅಂತ ತೈವಾನ್ ದೇಶದ ಉಪ ವಿದೇಶಾಂಗ ಸಚಿವ ಟಿಎನ್ ಚುಂಗ್ ಕ್ವಾಂಟಿ ಕ್ವಾಂಟೆ ಅವರು ತಿಳಿಸಿದ್ದಾರೆ ದ್ವೀಪ ರಾಷ್ಟ್ರ ತೈವಾನ್ ಮತ್ತು ಭಾರತದ ನಡುವಿನ ಸಂದೇಶಗಳ ವಿನಿಮಯದ ಬಗ್ಗೆ ಟೀಕೆಗೆ ತೈವಾನ್ ಚೀನಾಗೆ ತಿರುಗೇಟನ ನೀಡಿದೆ ಚೀನಾದ ಟೀಕೆಗಳಿಗೆ ತಮ್ಮ ಅಧ್ಯಕ್ಷರಾಗ್ಲಿ ಅಥವಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಹೆದರೋದಿಲ್ಲ ಅಂತ ಹೇಳಿ ತೈವಾನ್ ಉಪ ವಿದೇಶಾಂಗ ಸಚಿವ ಟಿಎನ್ ಚುಂಗ್ ಕ್ವಾಂಟೆ ಅವರು ತಿಳಿಸಿದ್ದಾರೆ ಮೋದಿ ಮತ್ತು ತೈವಾನ್ ಅಧ್ಯಕ್ಷ ಲಾಯ್ ಚಿಂಗ್ ಟೆ ನಡುವಿನ ಸಂದೇಶಗಳ ವಿನಿಮಯದ ಬಗ್ಗೆ ಚೀನಾ ವಿದೇಶಾಂಗ ಸಚಿವಾಲಯ ಆಕ್ಷೇಪವನ್ನು ವ್ಯಕ್ತಪಡಿಸಿದ ನಂತರ ತೈವಾನ್ ಈ ತಿರುಗೇಟನ ನೀಡಿದೆ ಕಳೆದ ತಿಂಗಳು ಚುನಾಯಿತರಾಗಿರುವಂತಹ ತೈವಾನ್ ಅಧ್ಯಕ್ಷ ಲೈ ಚಿಂಗ್ ಟೇ ಅವರು ಜೂನ್ ಏಳರಂದು ಎಕ್ಸ್ಪೋಸ್ಟ್ನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ವಿಜಯಕ್ಕಾಗಿ ಮೋದಿಯೊಬ್ಬರನ್ನ ಅಭಿನಂದಿಸುತ್ತೇನೆ ಮೋದಿಯವರು ಚುನಾವಣಾ ಗೆಲುವಿಗಾಗಿ ತಮ್ಮ ಪ್ರಾಮಾಣಿಕ ಅಭಿನಂದನೆಗಳು ವೇಗವಾಗಿ ಬೆಳೆಯುತ್ತಿರುವ ತೈವಾನ್ ಭಾರತದ ಪಾಲುದಾರಿಕೆಯನ್ನ ಹೆಚ್ಚಿಸಲು ನಾವು ಎದುರು ನೋಡ್ತಾ ಇದ್ದೇವೆ ಇಂಡೋ ಪೆಸಿಫಿಕ್ನಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡಲು ವ್ಯಾಪಾರ ತಂತ್ರಜ್ಞಾನ ಮತ್ತು ಇತರ ಕ್ಷೇತ್ರಗಳಲ್ಲಿ ನಮ್ಮ ಸಹಯೋಗವನ್ನು ವಿಸ್ತಾರ ಮಾಡುತ್ತೇವೆ ಅಂತ ತಿಳಿಸಿದರು ಈ ಸಂದೇಶಕ್ಕೆ ಪ್ರತಿ ಉತ್ತರವನ್ನ ನೀಡಿದ ಮೋದಿ ನಿಮ್ಮ ಆತ್ಮೀಯ ಸಂದೇಶಕ್ಕಾಗಿ ಲೈನ್ ಟೆ ಅವರು ಅವರಿಗೆ ಧನ್ಯವಾದಗಳು ನಾವು ಪರಸ್ಪರ ಲಾಭದಾಯಕ ಆರ್ಥಿಕ ಮತ್ತು ತಾಂತ್ರಿಕ ಪಾಲುದಾರಿಕೆಗಾಗಿ ಕೆಲಸ ಮಾಡುವಾಗ ನಾವು ನಿಕಟ ಸಂಬಂಧವನ್ನ ಎದುರು ನೋಡ್ತಾ ಇರ್ತೇವೆ ಅಂತ ಹೇಳಿದ್ರು ಸಂದೇಶಗಳ ವಿನಿಮಯದ ನಂತರ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವೋ ನಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಮತ್ತು ಚಿಂಗ್ ಟೆ ನಡುವಿನ ಸಂವಾದಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ತೈವಾನ್ ನೊಂದಿಗೆ ಭಾರತದ ಸಂವನವನ್ನ ಟೀಕಿಸಿದ ಅವರು ಭಾರತವು ಈ ಬಗ್ಗೆ ಗಂಭೀರವಾಗಿ ರಾಜಕೀಯ ಬದ್ಧತೆಯನ್ನ ಮಾಡಿದೆ ತೈವಾನ್ ಅಧಿಕಾರಿಗಳು ರಾಜಕೀಯ ಲೆಕ್ಕಾಚಾರವನ್ನು ಗುರುತಿಸಬೇಕು ಎಚ್ಚರದಿಂದಿರಬೇಕು ಮತ್ತು ವಿರೋಧಿಸಬೇಕು ಅಂತ ಹೇಳಿದ್ದಾರೆ